ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ಮುಂದಿನ ಕ್ಷೇತ್ರ ಯುಟಿ ಖಾದರ್ ಅವರ ಕ್ಷೇತ್ರ. ಇಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಯುಟಿ ಖಾದರ್ ಫಿಕ್ಸ್, ನೋ ಚೇಂಜಸ್. ಅಂಡ್ ಬಿಜೆಪಿಯಿಂದ ಸಂತೋಷ್ ಕುಮಾರ್ ರೈ, ಶರಣ್ ಪಂಪ್ವೆಲ್ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅಂಡ್ ಎಸ್ಡಿಪಿ ಇಂದ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ. ನಾನಾಗ್ಲೇ ಹೇಳಿದೆ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಕಾಂಗ್ರೆಸ್ ಏಕೈಕ ಕ್ಷೇತ್ರ ಅಂದ್ರೆ ಇದೊಂದೇ, ಖಾದರ್ ಅವರು. ಇನ್ನು 7 ಬಿಜೆಪಿ ಅವರು ಗೆದ್ಕೊಂಡ್ರು ಕಳೆದ ಬಾರಿ. ಈ ಬಾರಿ ಕೂಡ ಕಾಂಗ್ರೆಸ್ ಅವರು ಓಪಿಟ್ಟಿರೋದು ಇಲ್ಲೇ, ನಾವು ಗೆದ್ದೇ ಗೆಲ್ತೀವಿ ಅಂತ, ನೋ ಚೇಂಜಸ್ ಅಂತ. ಬಟ್ ಇಲ್ಲಿ ಸಂತೋಷ್ ಕುಮಾರ್ ರೈ ಆಗ್ಲಿ, ಶರಣ್ ಪೆಪ್ಪಲ್ ನಿಂತ್ಕೊಂಡ್ರು, ಪ್ರಬಲ ಸ್ಪರ್ಧೆ ಆದರೂ ಖಾದರ್ ಮುಂದೆ ಇರ್ತಾರೆ. ಈ ಕಾಂಗ್ರೆಸ್ ಅವ್ರು ನಮ್ಗೇನು ಮಾಡ್ತಾ ಇಲ್ಲಪ್ಪ, ನಮ್ಮನ್ನು ಬಳಸ್ಕೊಂಡು ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕ್ತಾರೆ ಅಂತ ಅಲ್ಪಸಂಖ್ಯಾತರು ಅನ್ಕೊಂಡು ಏನಾದ್ರು ಎಸ್ಟಿಪಿ ಕಡೆ ತಿರುಗಿದ್ರೆ ಬಿಜೆಪಿ. ಈಗ ಇಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿರೋ ಅಲ್ಪಸಂಖ್ಯಾತರು ಸ್ವಲ್ಪ ಹೋದ್ರೆ ಅದು ಬಿಜೆಪಿಗೆ ಲಾಭ ಆಗುತ್ತೆ. ಉದಾಹರಣೆಗೆ 60,000 ಅಲ್ಪಸಂಖ್ಯಾತರು ಖಾದರ್ಗೆ ಹಾಕ್ತವ್ರೆ, 40,000 ಬಿಜೆಪಿಗೆ ಹಾಕ್ತವ್ರೆ. ಕಾಂಗ್ರೆಸ್ ಅದು ಗೆಲ್ಲತ್ತೆ. ಈ 60,000ದಲ್ಲಿ ಏನವ್ರಲ್ಲ 45,000 ಈ ಕಡೆಗೆ ಹೋಗ್ಬಿಟ್ರು ಎಸ್ಟಿಪಿಗೆ ಗೆಲ್ತಾರೆ. ಬಟ್ ಆ ಕಡೆಗೆ 1 30, ಈ ಕಡೆಗೆ 1 30 ಆದ್ರೆ ಬಿಜೆಪಿ ಅವ್ರು ಗೆಲ್ತಾರೆ. ಅಂದ್ರೆ ಮುಸಲ್ಮಾನರ ಮತಗಳು ಸಾಲಿಡ್ ಆಗಿ ಎಸ್ಟಿಪಿಗೆ ಶಿಫ್ಟ್ ಆಗ್ಬೇಕು. ಶಿಫ್ಟ್ ಆದಾಗ ಮಾತ್ರ ಅದು ಎಸ್ಟಿಪಿಗೆ ಅನುಕೂಲ. ಅದರ್ಧ ಹಂಚೋಗ್ಬಿಟ್ರೆ ಇಬ್ರು ಜಗಳದ 3ನೇವ್ರ ಲಾಭ ಅಂತ ಆಗುತ್ತೆ. ಆ ಶಿಫ್ಟ್ ಆಗತ್ತಾ, ಆ ಕೆಪಾಸಿಟಿ ಇದೆಯಾ ನೋಡ್ಬೇಕು. ಇದೆ ಎಸ್ಟಿಪಿಗೆ ಮೈಸೂರಿನ ನರಸಿಂಹರಾಜದಲ್ಲಿ ತನ್ನದೇ ಒಳ್ಳೆ ವೋಟ್ ಬ್ಯಾಂಕ್ ಇದೆ, ಪುಲಕೇಶಿ ನಗರ, ಚಿಕ್ಕಪೇಟೆ. ಬಟ್ ಅಲ್ಲ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರ ವಿರುದ್ಧ ಅವ್ರ ಕ್ಯಾಂಡಿಡೇಟ್ ಜನ ಹಾಕಲ್ಲ, ಫೈಟ್ ಮಾಡಲ್ಲ. ಬಟ್ ಇಲ್ಲೇನೋ ನಿಂತ್ರೆ ಚೇಂಜಸ್ ಆಗ್ಬೋದು ಅಂತಿದೆ. ಬಟ್ ಯುಟಿ ಖಾದರ್ಗೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಈ ಕ್ಷಣದವರೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ. ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.